But we did have one idea. Hey, Hugh, you want to play Wolverine one more time? Yeah, sure, Ryan. Itu actually chanagirodu. ಈ ಅಪ್ಡೇಟ್ ಗೋಸ್ಕರನೇ ನಾವು ಕಾಯ್ತಾ ಇದ್ದಿದ್ದು D23 ಎಕ್ಸ್ಪೋನಲ್ಲಿ ಡೆಡ್ಪೂಲ್ 3 ಸಿನಿಮಾನ ಯಾಕೆ ಅನೌನ್ಸ್ ಮಾಡಲಿಲ್ಲ, ವೋಲ್ವರಿನ್ಗೆ ಸಂಬಂಧಪಟ್ಟಂಗೆ ಏನೋ ಒಂದು ಅಪ್ಡೇಟ್ಸನ್ನು ಕೊಡ್ತೀವಿ ಅಂತಂತೆ ಅಂದ್ಬಿಟ್ಟು ಏನು ಆ ಪೋಸ್ಟನ್ನು ಹಾಕಿದ್ರು ವೋಲ್ವರಿಂದು, ಆದರೂ ಯಾಕೆ ಏನು ಅಪ್ಡೇಟ್ಸ್ ಬಂದಿರಲಿಲ್ಲ ಅಂತಂತೇಳಿ ನಾವು ವೆಯ್ಟ್ ಮಾಡ್ತಿದ್ವಿ, ತಲೆ ಕೆಡಿಸ್ಕೊಂಡಿದ್ವಿ. ಅದಕ್ಕೆ ಡಿಸಪಾಯಿಂಟ್ಮೆಂಟ್ ಆಗಿದ್ದು ಕೂಡ ಉಂಟು. ಬಟ್ ಅದಕ್ಕೆಲ್ಲವೂ ಕೂಡ ಆನ್ಸರು ಈ ಒಂದು ವಿಡಿಯೋ. ಈ ಕಂಪ್ಲೀಟ್ ಆಗಿರೋ ಈ ವಿಡಿಯೋದಲ್ಲಿ ಅವ್ರು ಯಾವ ಥರ ಡೆಡ್ಪೂಲ್ 3 ಸಿನಿಮಾಗೆ ಏನು ಥರ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅದನ್ನೆಲ್ಲ ಅವ್ರು ಹೇಳ್ಕೊಂಡಿದ್ದಾರೆ. ಅಂದರೆ ಯಾವ ಥರ ಸ್ಕ್ರಿಪ್ಟ್ ವರ್ಕಲ್ಲಿ ಯಾವ ಕಾಮಿಕ್ ರೆಫರೆನ್ಸನ್ನು ಅವರು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನೆಲ್ಲವನ್ನು ಅವರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಬಟ್ ಅವರಿಗೆ ಯಾವುದೇ ಥರದ ಪ್ಲ್ಯಾನು ಕೂಡ ಕರೆಕ್ಟಾಗಿ ಹೊಳದಿಲ್ಲ. ಅಂದರೆ ಇನ್ನೂ ಆ ಸ್ಟಡಿ ಮಾಡ್ತಾನೇ ಇದ್ದಾರೆ. ಬಟ್ ಇವರಿಗೆ ಹೊಳೆದಿರೋ ಒಂದೇ ಒಂದು ಸ್ಟ್ರಾಂಗ್ ಆಗಿರೋ ಐಡಿಯಾ ಏನಪ್ಪ ಅಂತಂತೇಳಿದ್ರೆ ಅದು ವೋಲ್ವರಿನ್ ಕೂಡ ಜೊತೆಯಲ್ಲಿ ಕರ್ಕೊಂಬರೋದು ಅಂತಂತೇಳಿ. ಅದ್ರ ಪ್ರಕಾರ ಇಲ್ಲಿ ಹ್ಯೂ ಜಾಕ್ಮನ್ ಅವರು ಹಿಂದೆ ನಡ್ಕೊಂಡು ಹೋಗ್ತಿರುವಾಗ ಇವರು ಇನ್ನೊಂದ್ಸರಿ ಡೆಡ್ಪೂಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯ ಅಂತಂತ ಕೇಳ್ಕೊಂಡಾಗ ಅವರು ಒಪ್ಕೊಳ್ತಾರೆ. ಇದೊಂಥರ ಸಖತ್ ಅಮೇಝಿಂಗ್ ಆಗಿತ್ತು ಆ ಮೂಮೆಂಟು. ಮತ್ತು ಇದೇನು ಇವರು ಈ ವಿಡಿಯೋ ಮಾಡಿಬಿಟ್ಟು ಹಾಕಿದರೆ ಒಂಥರ ಯುನೀಕ್ ಆಗಿತ್ತು. ಅಂದರೆ ಇದನ್ನು D23 ಎಕ್ಸ್ಪೋನಲ್ಲಿ ಇದನ್ನು ಮಾಮೂಲಿ ಕೆವಿನ್ ಫ್ಯೂಜ್ ಅವರು ಎಲ್ಲರೂ ಮೈಕ್ ಹಿಡ್ಕೊಂಬಿಟ್ಟು ಕರೆದು ಈ ಸಿನಿಮಾದವ್ರು ಬರ್ರಪ್ಪ ಆ ಸಿನಿಮಾದವ್ರು ಅನೌನ್ಸ್ ಮಾಡ್ತಿದ್ವಿ ಬರ್ರಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಹೋಗಿದ್ದಿದ್ರೆ ಅಲ್ಲೇನೋ ಒಂಥರ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋ ರೀತಿ ಈ ಡೆಡ್ಪೂಲ್ ಸಿನಿಮಾದ ಕಥೆನೂ ಆಗೋಗ್ತಿತ್ತೋ ಏನೋ. ಬಟ್ ಇವರು ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಿರೋದು ತುಂಬ ಒಳ್ಳೆಯದು. ಮತ್ತು ತುಂಬ ಪಾಪ್ಯುಲರ್ ಆಗಿರೋವಂಥ ರೈಂದ್ರನಾಥ್ಸ್ ಅವರು ಅವರ ಒಂದು ಟ್ವಿಟರ್ ಅಕೌಂಟ್ನಲ್ಲಿ ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲೆಲ್ಲ ಇದನ್ನು ಪೋಸ್ಟ್ ಮಾಡಿರೋದು ಇನ್ನೂ ಒಂದು ಇದರಲ್ಲಿ ಪಾಸಿಟಿವ್ ಆಗಿರೋವಂಥ ವಿಚಾರ. ಓಕೆ, ಇವರೇನೋ ಸಿನಿಮಾನ ಅನೌನ್ಸ್ ಮಾಡಿದರೆ ಒಲ್ವರಿನೂ ಬರ್ತಾನೆ ಅಂತ ಎಲ್ಲ ಹೇಳಿದ್ದಾರೆ. ಬಟ್ ಇದಕ್ಕೆಲ್ಲ ಪ್ಲ್ಯಾನಿಂಗು ಡೆಡ್ಪೂಲ್ 2 ಸಿನಿಮಾ ಟೈಮಲ್ಲೇ ನಡೆದಿತ್ತ ಅಂತಂತೇಳಿ. ಯಾಕಂದರೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನನ್ನೆಲ್ಲ ತೋರಿಸ್ತಾರೆ. ಅಲ್ಲಿ ಇವನು ಮತ್ತೆ ವಾಪಸ್ ವೋಲ್ವರಿನ್ ಸಿನಿಮಾ ಏನಿತ್ತು ಎಕ್ಸ್ಮ್ಯಾನ್ ಆರಿಜಿನ್ಸ್ ವೋಲ್ವರಿನ್ ಇತ್ತಲ್ಲ ಆ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಹೋಗಿ ಅಲ್ಲಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡೋಗಿ ಅವನು ಅಲ್ಲಿದ್ದಂತಹ ರೋಗ ಡೆಡ್ಪೂಲನ್ನು ಅವನು ಕೊಂದಾಕಿ ಅವನು ಹೇಳ್ತಾನೆ ಅವನಿಗೆ ವೇಡ್ ವಿಲ್ಸನ್ ಅಂತ ಹೇಳ್ಬಿಟ್ಟು ಫ್ಯೂಚರಲ್ಲಿ ಬಂದ್ಬಿಟ್ಟು ನಿನಗೆ ಹೆಲ್ಪ್ ಕೇಳ್ತಾನೆ, ಅವಾಗ ಅವನ ಜೊತೆ ಸೇರ್ಕೊಂಬಿಟ್ಟು ಹೋಗು ಅವನ ಜೊತೆ ಪಾರ್ಟ್ನರ್ಶಿಪ್ ಮಾಡುವಂಥದ್ದಂತೇಳಿ. ಸೊ ಈ ಸ್ಟೋರಿ ಅದೇ ಆಗಿರುತ್ತಾ ಅಂತಂತೇಳಿ. ಮತ್ತು ಇನ್ನೊಂದು ಏನು ಈ ನಾವು ನೋಡ್ತಾ ಇದ್ವಿ ಎಕ್ಸ್ಮೆನ್ ಸಿನಿಮಾದಲ್ಲಿ ವೋಲ್ವರಿನ್ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಬಟ್ ಡೆಡ್ಪೂಲ್ ಸಿನಿಮಾ ಬೇರೊಂದು ಯೂನಿವರ್ಸ್ನಲ್ಲಿ ನಡೀತಿರುವಂಥ ಕತೆ ಆಗಿದ್ರೂ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಈ ಲೋಗನ್ ಸಿನಿಮಾದಲ್ಲಿ ಚಾರ್ಲ್ಸ್ ಎಕ್ಸೇವಿಯರ್ ಸತ್ತೋಗ್ತಾನೆ, ಬಟ್ ಡೆಡ್ಪೂಲ್ ಸಿನಿಮಾದಲ್ಲಿ ಅದೇ ಚಾರ್ಲ್ಸ್ ಎಕ್ಸೇವಿಯರ್ ಇನ್ನೂ ಹೆಂಗಾಗಿರ್ತಾನೆ, ಬೀಸ್ಟ್ ಹೆಂಗಾಗಿರ್ತಾನೆ, ಅಲ್ಲಿ ಕ್ವಿಕ್ ಸಿಲ್ವರ್ ಇರ್ತಾನೆ, ಅವರೆಲ್ಲರೂ ಇರ್ತಾರೆ. ಸೊ ಹಿಂಗಾಗಿ ಅದು ಎರಡೂ ಕೂಡ ಬೇರೆ ಬೇರೆ ಯೂನಿವರ್ಸ್ನಲ್ಲಿ ನಡೀತಾ ಇರ್ಬೋದು. ಮತ್ತು ಈಗ ಡೆಡ್ಪೂಲ್ ಯೂನಿವರ್ಸ್ನಲ್ಲಿರುವಂಥ ಎಕ್ಸ್ಮ್ಯಾನ್ ಕ್ಯಾರೆಕ್ಟರ್ನ ಡೆಡ್ಪೂಲ್ ಸಿನಿಮಾದಲ್ಲಿರೋ ಎಕ್ಸ್ಮ್ಯಾನ್ ಮೆಂಬರ್ ಯಾರಿರ್ತಾನೆ ವೋಲ್ವರಿನ್, ಅವನಿನ್ನೂ ಎಕ್ಸ್ಮ್ಯಾನ್ ಟೀಮ್ಗೆ ಜಾಯ್ನ್ ಆಗಿಲ್ಲ ಅಂತ ಅನಿಸುತ್ತೆ. ಈಗ ಡೆಡ್ಪೂಲ್ ಮತ್ತು ವೋಲ್ವರಿನ್ ಇಬ್ಬರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೂ ಮಾಡ್ಬೋದು. ನೋಡೋಣ ಸಿನಿಮಾ ಯಾವ ರೀತಿ ಮಾಡ್ತಾರೆ ಅಂತಂತೇಳಿ. ಬಟ್ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ವಿ. ಸಿನಿಮಾ ರಿಲೀಸ್ ಡೇಟನ್ನು ಕೂಡ ಇದರಲ್ಲಿ ಅನೌನ್ಸ್ ಮಾಡಿದ್ದಾರೆ. 2024 ಜೂನ್ ಅಂತ ಅಂದ್ಕೊಳ್ತೀನಿ. ಎಸ್, ಜೂನ್ 9 ರಿಲೀಸ್ ಡೇಟನ್ನು ಇವರು ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಇವರು ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ ಅಂತಂತ ನೋಡೋದಾದರೆ ಆಲ್ರೆಡಿ ಮಾರ್ವೆಲ್ ಸ್ಟುಡಿಯೋಸ್ ಅವರು ಏನು ಅವರ ಪೇಸ್ 5 ಮತ್ತು ಪೇಸ್ 6 ಸಿನಿಮಾಗಳನ್ನೆಲ್ಲ ಅನೌನ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡ್ಕೊಳ್ಳೋದಾದರೆ ಇದು ಪೇಜ್ 5 ಎಂಡಿಂಗಿಗೂ ಅಥವಾ ಪೇಜ್ 6 ಸ್ಟಾರ್ಟಿಂಗ್ನಲ್ಲೇ ಏನೋ ಬರುತ್ತೆ ಅಂತ ಅನಿಸುತ್ತೆ. ಥಂಡರ್ಬೋಲ್ಟ್ ಸಿನಿಮಾ ಆದಮೇಲೆ ಅಥವಾ ಫ್ಯಾಂಟಾಸ್ಟಿಕ್ 4 ಸಿನಿಮಾದ ಹಿಂದೆ ಮುಂದೆನೋ ಏನೋ ಬರುತ್ತೆ. ಒಟ್ಟಿಗೆ ಇದು ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತಂತೇಳಿ ಸಿನಿಮಾ. ಮತ್ತೆ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.